ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ. ಕೇಳುಗರೆ ನಮಸ್ಕಾರ, ಚಿತ್ರರಂಜನೆಗೆ ಸ್ವಾಗತ. ಕಣ್ಣಿನ ಸನ್ನಿಯ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಕಣ್ಣಿನ ಸನ್ನಿಯ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಕನ್ನಡ ಚಿತ್ರಸಂಗೀತವನ್ನು ತಮ್ಮ ಸೊಗಸಾದ ಗೀತೆಗಳಿಂದ ಶ್ರೀಮಂತಗೊಳಿಸಿದ ಚಿತ್ರ ಸಾಹಿತಿಗಳಲ್ಲಿ ವಿಜಯ ನರಸಿಂಹ ಕೂಡ ಒಬ್ಬರು. ಕನ್ನಡ ಸಿನಿಮಾರಂಗದ ಚಿತ್ರ ಸಾಹಿತ್ಯದ ಪದಭ್ರಮ ಅಂತ ಕರೆಸಿಕೊಂಡ ಜಿ ಉದಯಶಂಕರ್ ಅವರಿಗೆ ಸರಿಸಾಟಿಯಾಗಿ ಗೀತೆಗಳನ್ನು ಬರೆದು ಜನಪ್ರಿಯರಾದವರು ವಿಜಯ ನರಸಿಂಹ. 70ರ ದಶಕದಲ್ಲಿ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ತಂಡದ ಕಾಯಂ ರಚನೆಕಾರರಾಗಿ ಗುರುತಿಸಿಕೊಂಡವರು. ಪುಟ್ಟಣ್ಣ ಅವರ ಚಿತ್ರಗಳಲ್ಲಿ ವಿಜಯ ನರಸಿಂಹ ಅವರ ರಚನೆಗಳಿಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಹರಿದು ಬರುತ್ತಿದ್ದರೆ ಆ ಹಾಡುಗಳು ವಿಜಯನಾದವನ್ನು ಮೊಳಗಿಸುತ್ತಿದ್ದವು. ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜನಿಸಿದ ವಿಜಯ ನರಸಿಂಹ ಅವರು ತಮ್ಮ ಮೊತ್ತ ಮೊದಲ ಗೀತೆಯನ್ನು ರಚಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಓಹಿಲೇಶ್ವರ ಚಿತ್ರಕ್ಕಾಗಿ. ಅಲ್ಲಿಂದ ಶುರುವಾದ ಅವರ ಚಿತ್ರಗೀತೆಗಳು ಕನ್ನಡ ಸಿನಿಮಾರಂಗದ ಮರೆಯಲಾಗದ ಹಾಡುಗಳಲ್ಲಿ ಸೇರಿಹೋದವು. ರಾಜ್ಕುಮಾರ್ ಅವರ ದೂರದ ಬೆಟ್ಟ ಚಿತ್ರದಲ್ಲಿ ವಿಜಯ ನರಸಿಂಹ ಅವರು ಬರೆದ ಪ್ರೀತಿನೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಈ ಯುಗಾದಿ ಹಾಡು ನಿಜಕ್ಕೂ ಕನ್ನಡ ಚಿತ್ರಸಂಗೀತದ ಆಸ್ತಿಯಾಯಿತು. 1964ರಲ್ಲಿ ರಾಜ್ಕುಮಾರ್ ಅವರದ್ದೇ ಚಿತ್ರವಾದ ಪ್ರೇಮಮಯಿ ಸಿನಿಮಾದಲ್ಲೂ ವಿಜಯ ನರಸಿಂಹ ಅವರ ರಚನೆಯ ಗೀತೆಯೊಂದು ಅಳವಡಿಕೆಯಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಕೆಜೆ ಯೇಸುದಾಸ್ ಹಾಡಿದ ಒಂದೇ ಒಂದು ಗೀತೆ ಇದಾಗಿತ್ತು. ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದ ಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ ತುತ್ತು ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದ ಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ ಚಂದಕ್ಕಿ ಮಾಮನ ಚಕ್ಕುಲಿ ಮಾಮನ ಅಂದದ ಮುತ್ತಿನ ಕುಡಿಕೆ ಹೊತ್ತು ತರೋಣ ಬೆಳ್ಳಿ ಮೋಡ ಏರೋಣ ಬೆಳ್ಳಿ ಮೋಡ ಏರೋಣ ತೂತು ತೂ ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದ ಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ. 1965ರಲ್ಲಿ ಉದಯಕುಮಾರ್ ಹಾಗೂ ಜಯಂತಿ ಅವರ ಅಭಿನಯದಲ್ಲಿ ಮಿಸ್ ಲೀಲಾವತಿ ಚಿತ್ರ ತೆರೆ ಕಂಡಿತು. ಈ ಚಿತ್ರಕ್ಕಾಗಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ದೋಣಿ ಸಾಗಲಿ ತೀರ ಸೇರಲಿ ಹಾಡು ಅತ್ಯಂತ ಜನಪ್ರಿಯವಾಯಿತು. ಆರ್ ಸುದರ್ಶನಂ ಅವರ ಸಂಗೀತದಲ್ಲಿ ಮಿಸ್ ಲೀಲಾವತಿ ಚಿತ್ರದ ಮತ್ತೊಂದು ಸೊಗಸಾದ ಗೀತೆಯನ್ನು ಬರೆದವರು ವಿಜಯ ನರಸಿಂಹ.
1964ರಲ್ಲಿ ಚಿನ್ನದ ಗೊಂಬೆ ಚಿತ್ರಕ್ಕಾಗಿ ಸೇವಂತಿಗೆ ಚೆಂಡಿನಂತ ಮುದ್ದುಕೋಳಿ ಗೀತೆಯನ್ನು ಬರೆದ ವಿಜಯ ನರಸಿಂಹ ಈ ಗೀತೆಯಿಂದ ಪ್ರಸಿದ್ಧಿಯನ್ನ ಗಳಿಸಿದರು. ತಮ್ಮ ಒಂದೊಂದೇ ಹಾಡುಗಳು ಜನಪ್ರಿಯವಾಗುತ್ತಿದ್ದಂತೆ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳಿಗೆ ಸಾಹಿತ್ಯ ಬರೆಯತೊಡಗಿದ ವಿಜಯ ನರಸಿಂಹ 1970ರಲ್ಲಿ ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ ರಚಿಸಿದ ಹಾಡುಗಳು ತುಂಬಾ ಜನಪ್ರಿಯವಾದವು. ಪಂಚಮ ವೇದ, ಪ್ರೇಮದ ನಾದ, ಪ್ರಣಯದ ಸರಿಗಮ, ಭಾವಾನಂದ, ಮಗುವೆ ನಿನ್ನ ಹೂನಗೆ ಮುಂತಾದ ಸುಂದರ ಹಾಡುಗಳಿಂದ ವಿಜಯ ನರಸಿಂಹ ಅವರು ಬರೆದರು. ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಗೆಜ್ಜೆ ಪೂಜೆ ಚಿತ್ರದ ನಿರ್ದೇಶನಕ್ಕಾಗಿ ಪುಟ್ಟಣ್ಣ ಕಣಗಾಲ್ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ್ದು ಈ ಚಿತ್ರದ ಹಾಡುಗಳಿಗೆ ಮತ್ತಷ್ಟು ಪ್ರಚಾರವನ್ನು ತಂದುಕೊಟ್ಟಿತು. ಗೆಜ್ಜೆ ಪೂಜೆ ಚಿತ್ರದ ನಂತರ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳಲ್ಲಿ ಆಸ್ಥಾನ ಕವಿಯಾಗಿ ಮಿಂಚತೊಡಗಿದ ವಿಜಯ ನರಸಿಂಹ 1971ರಲ್ಲಿ ಗಂಗಾಧರ್ ಹಾಗೂ ಮಿನುಗುತಾರೆ ಕಲ್ಪನಾ ಅಭಿನಯದ ಶರಪಂಜರ ಚಿತ್ರಕ್ಕಾಗಿ ಗೀತೆಗಳನ್ನು ಬರೆದರು. ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು ಶರಪಂಜರ. ಸಂದೇಶ, ಮೇಘ ಸಂದೇಶ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ವಿಜಯ ನರಸಿಂಹ ಅವರು ಬರೆದ ಈ ಸೊಗಸಾದ ಗೀತೆ ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿತ್ತು. ಸಾವಿರದ ನಾಗರಹಾವು ಚಿತ್ರದಲ್ಲೂ ವಿಜಯ ನರಸಿಂಹ ಅವರು ಬರೆದ ಹಾಡುಗಳು ಜನಪ್ರಿಯವಾದವು. ಅದೇ ವರ್ಷ ನಂದಗೋಕುಲ ಚಿತ್ರಕ್ಕಾಗಿ ಮನದ ಮಾತಿಗೆ ಮೌನಬೇಲಿ ಎಂಬ ಗೀತೆಯನ್ನು ರಚಿಸಿದರು. ವಿಜಯ ನರಸಿಂಹ ಅವರ ಲೇಖನೆಯಿಂದ ಹೊರಹೊಮ್ಮಿದ ಈ ಗೀತೆಯನ್ನು 1973ರಲ್ಲಿ ಬಂದ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಕ್ಕಾಗಿ ಅಳವಡಿಸಲಾಗಿತ್ತು. ಹಿಂದೂಸ್ತಾನಿ ಭೀಮ್ಪಲಾಸ್ ರಾಗಾಧಾರಿತ ಈ ಗೀತೆಗೆ ಸಂಗೀತವನ್ನು ಒದಗಿಸಿದರು ಎಂ ರಂಗರಾವ್. ಅಭಿನಯ ಶಾರದೆ ಜಯಂತಿ ಅವರ ಅಭಿನಯದಲ್ಲಿ ಸುಂದರ ಕಾವ್ಯವಾಗಿ ಸಂಗೀತ ಪ್ರಿಯರ ಮನಸೂರೆಗೊಂಡ ವಿಜಯ ನರಸಿಂಹ ಅವರ ಈ ಗೀತೆ ಇಂದಿಗೂ ಜನಪ್ರಿಯವಾಗಿದೆ. ಸಹಿಸೆ ಸಹಿಸೆ ತಾನೆಂದಿರೇ
ಕೋಟಿ ಚೂಟಿ ಜೀವನೋವಾಗಿದೆ ವಿರಹ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಹನಿಗುಡಿದ್ರೆ ಹಳ್ಳ, ನಂತರ ಪುಟ್ಟಣ್ಣ ಕಣಗಾಲವರ ಸಂಗೀತ ಪ್ರಧಾನ ಚಿತ್ರದಲ್ಲಿನ ಭಾರತ ಭೂಷಿರ ಸುಂದರ ಮಂದಿರ ವಿಜಯನರಸಿಂಹ ಅವರ ಸುಂದರ ರಚನೆಗಳಲ್ಲಿ ಮೂಡಿಬಂದ ಹಾಡುಗಳಾದವು. 1975ರಲ್ಲಿ ಬಿಳಿಹೆಂಡತಿ ಚಿತ್ರದ ರಂಗೇನ ಹಳ್ಳಿಯಾಗೆ, ಯಾವ ತಾಯಿಯು ಮುಂತಾದ ಹಾಡುಗಳು ಕೂಡ ವಿಜಯನರಸಿಂಹ ಅವರಿಗೆ ಹೆಸರು ತಂದುಕೊಟ್ಟವು. ಪುಟ್ಟಣ್ಣ ಕಣಗಾಲ್, ವಿಜಯನರಸಿಂಹ ಹಾಗೂ ವಿಜಯ ಭಾಸ್ಕರ್ ಈ ಮೂವರ ಸಂಗಮ ಸೊಗಸಾದ ಹಾಡುಗಳ ಮಾಧುರ್ಯವನ್ನೇ ಹರಿಸಿದವು. ಅದೇ ವರ್ಷ ಶುಭಮಂಗಳ ಚಿತ್ರಕ್ಕಾಗಿ ಸುದರ್ಶನ್ ಹಾಡಿದ ವಿಜಯನರಸಿಂಹ ಅವರ ಇಂಪಾದ ಗೀತೆಗೆ ವಿಜಯ ಭಾಸ್ಕರ್ ಅವರು ಸಂಗೀತ ಒದಗಿಸಿದ್ರು. ಕಾವೇರಿ ಸೀಮೆಯ ಕನ್ಯೆಯು ನಾನು, ಬೇಲೂರು ಬಾಲೆಯ ಪ್ರತಿನಿಧಿ ನಾನು, ತುಂಗೆಯ ಭದ್ರೆಯ ತೌರಿನವು ನಾನು, ಊರಿನವೂ ನಾನು. ಹೂವಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಕೇಳಿತು ಜೇನಂತ ಸಿಹಿ ನುಡಿಯ, ಜೇನಂತ ಸಿಹಿ ನುಡಿಯ, ಜೇನಂತ ಸಿಹಿ ನುಡಿಯ. ಸಾವಿರದ 1975ರಲ್ಲಿ ಕೆಎಸ್ಎಲ್ ಸ್ವಾಮಿಯವರ ನಿರ್ದೇಶನದ ಭಾಗ್ಯಜ್ಯೋತಿ ಚಿತ್ರಕ್ಕೆ ಗೀತೆ ರಚಿಸಿದ ವಿಜಯನರಸಿಂಹ ಈ ಚಿತ್ರದಲ್ಲೂ ವಿಜಯ ಭಾಸ್ಕರ್ ಅವರ ಸಂಗೀತಕ್ಕೆ ತಮ್ಮ ಅಂದವಾದ ಪದಗಳನ್ನು ಜೋಡಿಸಿದರು. ತಾರಾಜೋಡಿ ವಿಷ್ಣುವರ್ಧನ್ ಹಾಗೂ ಭಾರತಿ ಈ ಚಿತ್ರದಲ್ಲಿ ಅಭಿನಯಿಸಿದರು. ಭಾಗ್ಯಜ್ಯೋತಿ ಗಾಯಕಿ ಕಸ್ತೂರಿ ಶಂಕರ್ ಅವರಿಗೆ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡೋ ಭಾಗ್ಯವನ್ನು ಕಲ್ಪಿಸಿತು. ತಮ್ಮ ಮೊದಲ ಹಾಡಲ್ಲೇ ವಿಜಯನರಸಿಂಹ ಅವರ ಗೀತೆಗೆ ಧ್ವನಿ ತುಂಬಿದ ಕಸ್ತೂರಿ ಶಂಕರ್ ಈ ಹಾಡಿನಿಂದ ಜನಪ್ರಿಯರಾದರು. ಸಾವಿರದ 1975ರಲ್ಲಿ ದೇವರ ಕಣ್ಣು ಚಿತ್ರಕ್ಕಾಗಿ ನಗುವಿನ ಅಳುವಿನ ಸಂಕೋಲೆ ಗೀತೆ ಬರೆದ ವಿಜಯನರಸಿಂಹ ಅವರು ಇದೇ ಚಿತ್ರದಲ್ಲಿ ಮತ್ತೊಂದು ಗೀತೆಯನ್ನು ರಚಿಸಿದರು. ವೈಆರ್ ಸ್ವಾಮಿಯವರ ನಿರ್ದೇಶನ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ, ಅನಂತನಾಗ್ ಹಾಗೂ ಆರತಿಯವರ ಅಭಿನಯ ದೇವರ ಕಣ್ಣು ಚಿತ್ರದ ಪ್ರಮುಖ ಅಂಶಗಳಾಗಿದ್ದವು. ವಿಜಯನರಸಿಂಹ ಅವರ ಈ ಗೀತೆಗೆ ಹಿನ್ನೆಲೆ ಗಾಯಕಿಯಾಗಿ ಪಿ ಸುಶೀಲ ಕಂಠದಾನ ಮಾಡಿದರು.
ಮಾಂಗಲ್ಯ ಭಾಗ್ಯ ವಿಜಯನರಸಿಂಹ ಅವರ ಸೊಗಸಾದ ಹಾಡಿಗೆ ಸಾಕ್ಷಿಯಾದ ಮತ್ತೊಂದು ಚಿತ್ರ. 1976 ಬಸಂತ್ ಕುಮಾರ್ ಪಾಟೀಲ್ ಹಾಗೂ ಜಯಂತಿ ಅವರ ಅಭಿನಯದಲ್ಲಿ ತೆರೆಕಂಡ ಈ ಸಿನಿಮಾದ ನಿರ್ದೇಶಕರು ವಿಜಯ ಸತ್ಯಂ. ವಿಜಯನರಸಿಂಹ ಬರೆದ ಸುಂದರ ಗೀತೆಯೊಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅಷ್ಟೇ ಸೊಗಸಾಗಿ ಹೊರಹೊಮ್ಮಿತ್ತು. ಈ ಹಾಡಿಗೆ ಸಂಗೀತ ಒದಗಿಸಿದ್ರು ರಾಜನ್ ನಾಗೇಂದ್ರ ಜೋಡಿ. ಚಿನ್ನಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ, ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ, ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿದೆ, ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ, ಹೊಸ ಬಗೆ ಗುಂಗಿನ ನಿಷದಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. 1976 ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ವಿಜಯ ನರಸಿಂಹ ಅವರ ಗೀತೆಗಳು ಅಳವಡಿಸಲ್ಪಟ್ಟದ್ದು ಚಿರಂಜೀವಿ ಚಿತ್ರದಲ್ಲಿ. ನಂತರ ಮರುವರ್ಷ ಮಾಗಿಯ ಕನಸು ಚಿತ್ರದಲ್ಲೂ ವಿಜಯ ನರಸಿಂಹ ಹಾಗೂ ವಿಜಯ ಭಾಸ್ಕರ್ ಜೋಡಿಯ ಹಾಡುಗಳು ಮೂಡಿಬಂದವು. ಚಿರಂಜೀವಿ ಚಿತ್ರಕ್ಕಾಗಿ ವಿಜಯ ನರಸಿಂಹ ಅವರು ಬರೆದ ಗೀತೆಯನ್ನ ಬಾಲಕೃಷ್ಣ ಎಂಬ ಅಪರೂಪದ ಹಿನ್ನೆಲೆ ಗಾಯಕರೊಬ್ಬರು ಹಾಡಿದ್ರು. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು, ನಗ್ತಾ ಇರ್ಲಿ ಯಾವತ್ತು. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು, ನಗ್ತಾ ಇರ್ಲಿ ಯಾವತ್ತು. ಹೂವಿನಾಗೆ ಬಾಸೆ ಹಂಗೆ ನನ್ನ ನಿನ್ನ ಸ್ನೇಹ ಐತೆ, ಹೂವಿನಾಗೆ ಬಾಸೆ ಹಂಗೆ ನನ್ನ ನಿನ್ನ ಸ್ನೇಹ ಐತೆ. ಚಾರು ಹೂವು ಸೇರಿ ಮಾಲೆ ಆದ ಹಂಗೆ ಒಂದಾಗಿ, ಆದ ಹಂಗೆ ಒಂದಾಗಿ. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು, ನಗ್ತಾ ಇರ್ಲಿ ಯಾವತ್ತು. ಎಲ್ಲ ಗಳಿಗೆ ಚಂದಾಗಿರ್ಲಿ, ಒಳ್ಳೇದೆಲ್ಲ ನಿಂಗೆ ಬರ್ಲಿ, ಎಲ್ಲ ಗಳಿಗೆ ಚಂದಾಗಿರ್ಲಿ, ಒಳ್ಳೇದೆಲ್ಲ ನಿಂಗೆ ಬರ್ಲಿ. ಬಾಳ್ವೆ ಜೇಲಿ ಆಗೋ ಹಂಗೆ ಯಾವ ನಿತ್ಯ ಭೇಟಿನಿ, ಯಾವ ನಿತ್ಯ ಭೇಟಿನಿ. ಓಯ್ ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು, ನಗ್ತಾ ಇರ್ಲಿ ಯಾವತ್ತು. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ. ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಅನುರಾಗ ಬಂಧನ ಚಿತ್ರಕ್ಕಾಗಿ 1978 ವಿಜಯ ನರಸಿಂಹ ಅವರು ರಚಿಸಿದ ಗೀತೆ. ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ, ಮಧುರ ಮಧುರ ಮಧುರ. ವಿಜಯ ನರಸಿಂಹ ಅವರು ರಚಿಸಿದ ಈ ಸುಂದರ ಕಾವ್ಯವನ್ನು 1979 ತೆರೆಕಂಡ ಪುಟ್ಟಣ್ಣ ಕಣಗಾಲ್ ಅವರ ಧರ್ಮಸರೆ ಚಿತ್ರಕ್ಕಾಗಿ ಅಳವಡಿಸಲಾಗಿತ್ತು. ಈ ಹಾಡಿನ ದೃಶ್ಯಕಾವ್ಯವನ್ನು ಉಡುಪಿ ಬಳಿಯ ಮಲ್ಪೆ ಕಡಲ ತೀರದಲ್ಲಿ ಸೊಗಸಾಗಿ ಚಿತ್ರೀಕರಿಸಿದ್ರು ಪುಟ್ಟಣ್ಣ ಕಣಗಾಲ್. ಈ ಗೀತೆ ವಿಜಯ ನರಸಿಂಹ ಅವರ ಅತ್ಯಂತ ಜನಪ್ರಿಯ ಗೀತೆಗಳಲ್ಲಿ ಒಂದಾಗಿದೆ. ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ, ಮಧುರ ಮಧುರ ಮಧುರ. ಸಂಭಾಷಣೆ
ಸುಂದರ ಸುಲಲಿತ ಸುಂದರ ಸುಲಲಿತ ಮಧುರ 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 ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ರಂಗನಾಯಕಿ, ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮಾನಸ ಸರೋವರ ಚಿತ್ರಗಳಲ್ಲೂ ವಿಜಯನಾರಸಿಂಹ ಅವರು ಗೀತೆಗಳನ್ನು ಬರೆದರು. ವಿಜಯನಾರಸಿಂಹ ಅವರ ಬಹುತೇಕ ಹಾಡುಗಳು ಜನಪ್ರಿಯಗೊಂಡದ್ದು ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳಲ್ಲಿ ಎಂಬುದು ಪುಟ್ಟಣ್ಣ ಕಣಗಾಲ್ ಅವರು ಹಾಡುಗಳಿಗೆ ಎಷ್ಟೊಂದು ಮಹತ್ವವನ್ನು ನೀಡುತ್ತಿದ್ದರು ಎಂಬ ಅಂಶವನ್ನು ಗಮನಿಸಬಹುದಾಗಿದೆ. ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದ ಕಾಂಚನಮೃಗ ಚಿತ್ರದಲ್ಲಿ ವಿಜಯನಾರಸಿಂಹ ಅವರ ಗೀತೆಗೆ ಸಂಗೀತ ಒದಗಿಸಿದವರು ಅಶ್ವಥ್ ವೇದಿ ಜೋಡಿ. ಸಿ ಅಶ್ವಥ್ ಹಾಗೂ ಎಲ್ ವೈದ್ಯನಾಥನ್ ಅವರ ಜೋಡಿಯೇ ಅಶ್ವಥ್ ವೇದಿ ಎಂದು ಜನಪ್ರಿಯವಾಗಿದೆ. ಹೊಸ ಹರೆಯ ಬಿಸಿ ಬಯಕೆ ಹೊಸಿನ ಮೇಲಿದೆ ನಸು ನಗೆಯ ನವ ಭಾವ ನಮಗೆ ಆಗಿದೆ ಹೊಸ ಹರೆಯ ಬಿಸಿ ಬಯಕೆ ಹೊಸಿನ ಮೇಲಿದೆ ನಸು ನಗೆಯ ನವ ಭಾವ ನಮಗೆ ಆಗಿದೆ ಕನಸು ನಿನ್ನಗೆ ನನಸು ಇಂದಿಗೆ ಈ ಸವಿದಿನ ಎಂದೆಂದು ಮರೆಯನ ಒಲವಿನ ಸ್ಪಂದನ ಎಂಥ ಬಂಧನ ಮಸಣದ ಹೂ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಕೊನೆಯ ಚಿತ್ರ. ಈ ಚಿತ್ರದ ಚಿತ್ರೀಕರಣ ಅರ್ಧ ಭಾಗ ಸಾಗುತ್ತಿದ್ದಾಗಲೇ ಪುಟ್ಟಣ್ಣ ಅವರು ನಿಧನರಾದರು. ನಂತರ ಪುಟ್ಟಣ್ಣ ಅವರ ಗೆಳೆಯ ಕೆಎಸ್ಎಲ್ ಸ್ವಾಮಿಯವರು ಮಸಣದ ಹೂ ಚಿತ್ರವನ್ನು ಪೂರ್ಣಗೊಳಿಸಿದರು. ಅದಕ್ಕೂ ಮೊದಲು ಪುಟ್ಟಣ್ಣ ನಿರ್ದೇಶನದ ಅಮೃತಗಳಿಗೆಯಲ್ಲೂ ವಿಜಯನರಸಿಂಹ ಅವರು ಗೀತೆಗಳನ್ನು ರಚಿಸಿದರು. ಈ ಎರಡೂ ಚಿತ್ರಗಳಿಗೂ ವಿಜಯ ಭಾಸ್ಕರ್ ಅವರು ಸಂಗೀತ ಅಳವಡಿಸಿದರು. ಮಸಣದ ಹೂ ಚಿತ್ರದಲ್ಲಿ ಪಿ ಜಯಚಂದ್ರನ್, ವಾಣಿ ಜಯರಾಮ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಮೂಡಿಬಂದ ವಿಜಯನರಸಿಂಹ ಅವರ ಗೀತೆ ಅತ್ಯಂತ ಜನಪ್ರಿಯವಾಯಿತು. ವಿಜಯನಾರಸಿಂಹ ಅವರು ಸುಮಾರು 60 ದಶಕದಿಂದ 80ರ ದಶಕದವರೆಗೆ ಸಾವಿರಾರು ಗೀತೆಗಳನ್ನು ರಚಿಸಿದರು. ಬದುಕಿನ ಬೈರಾಗಿ,
ಸಂಜೆಗೆಂಪು ಮುಂತಾದ ಕಾದಂಬರಿಗಳು, ಅಲ್ಲದೆ ಗೆಳೆಯ ಪುಟ್ಟಣ ಕಣಗಾಲ್ ಅವರ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ರು. ಹಲವಾರು ಭಕ್ತಿಗೀತೆಗಳನ್ನು ರಚಿಸಿದ್ರು. ರಾಜ್ಕುಮಾರ್ ಅವರ ಓಹಿಲೇಶ್ವರ ಚಿತ್ರಕ್ಕೆ ಮೊದಲ ಗೀತೆಯನ್ನು ಬರೆದ ವಿಜಯ ನರಸಿಂಹ ಅವರು ತಮ್ಮ ಕೊನೆಯ ಗೀತೆಯನ್ನು ರಚಿಸಿದ್ದು ಕೂಡ ರಾಜ್ಕುಮಾರ್ ಅವರ ಒಡಹುಟ್ಟಿದವರು ಚಿತ್ರಕ್ಕೆ. 2001 ವಿಜಯ ನರಸಿಂಹ ನಿಧನರಾದರು. ತಮ್ಮ ಅವಿಸ್ಮರಣೀಯ ಗೀತೆಗಳಿಂದ ಚಿತ್ರರಂಗದ ಸೊಗಡನ್ನು ಹೆಚ್ಚಿಸಿದ ಹಿರಿಮೆ ವಿಜಯ ನರಸಿಂಹ ಅವರದ್ದು. ಚಿತ್ರರಂಜನೆ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ. ಪ್ರಸ್ತುತಿ ರಫೀಕ್ ಅಹಮದ್. ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸು. ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.